ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಹೈ ವೋಲ್ಟೇಜ್ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಮುಗಿದಿದೆ, ಇನ್ನೊಂದು ಹೈ ವೋಲ್ಟೇಜ್ ಸಭೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ನಡೀತಾ ಇದೆ. ಎನ್ ಡಿ ಎ ಸಭೆಯ ನಂತರ ಐ ಎನ್ ಡಿ ಎ ಸಭೆ ನಡೀತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ. ಎನ್ ಡಿ ಎದಿಂದ ರೆಸೊಲ್ಯೂಷನ್ ಒಂದನ್ನ ಪಾಸ್ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗಿದೆ. ರೆಸೊಲ್ಯೂಷನ್ ಕಾಪಿಯನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರಿ. ನನ್ನ ಕೊಲೀಗ ಪ್ರಶಾಂತ್ ನಾಥು ಅದರ ಕನ್ನಡ ಅನುವಾದವನ್ನು ನಿಮಗೆ ಹೇಳಿದ್ದಾರೆ. 140 ಕೋಟಿ ದೇಶವಾಸಿಗಳು ಕಳೆದ 10 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿನ ಎನ್ ಡಿ ಎ ಸರ್ಕಾರದ ಜನಕಲ್ಯಾಣ ನೀತಿಗಳು ದೇಶದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯನ್ನು ನೋಡಿದ್ದಾರೆ. ತುಂಬ ದೊಡ್ಡ ಕಾಲಾವಧಿಯ ನಂತರ, ಹೆಚ್ಚು ಕಡಿಮೆ 6 ದಶಕಗಳ ನಂತರ, ಭಾರತೀಯರು ಸತತವಾಗಿ 3ನೇ ಸಲ ಪೂರ್ಣ ಬಹುಮತದೊಂದಿಗೆ ಸಶಕ್ತ ನೇತೃತ್ವವೊಂದನ್ನು ಆರಿಸಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಗರ್ವವಿದೆ. 2024 ಲೋಕಸಭಾ ಚುನಾವಣೆ ಎನ್ ಡಿ ಎ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದಾಗಿ ಚುನಾವಣೆಗಳನ್ನು ಎದುರಿಸಿ ಗೆದ್ದಿದೆ. ನಾವೆಲ್ಲ ಎನ್ ಡಿ ಎದ ನಾಯಕರು ಶ್ರೀ ನರೇಂದ್ರ ಮೋದಿ ಅವರನ್ನು ಸರ್ವಸಮ್ಮತಿಯೊಂದಿಗೆ ನಮ್ಮ ನಾಯಕನನ್ನಾಗಿ ಆರಿಸಿದ್ದೇವೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಭಾರತದ ಬಡವರು, ಹೆಣ್ಣು ಮಕ್ಕಳು, ಯುವಕರು, ರೈತರು ಮತ್ತು ಶೋಷಿತರು, ವಂಚಿತರು, ಪೀಡಿತರ ಪರವಾಗಿ ಅವರ ಸೇವೆಯನ್ನು ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಭಾರತದ ಪರಂಪರೆಯನ್ನು ಸಂರಕ್ಷಿತಗೊಳಿಸಿ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದಕ್ಕಾಗಿ ಎನ್ ಡಿ ಎ ಸರ್ಕಾರ ಭಾರತದ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದಕ್ಕಾಗಿ ಕೆಲಸ ಮಾಡಲಿದೆ. ಈ ಪ್ರಸ್ತಾಪವನ್ನು ಸರ್ವಸಮ್ಮತಿಯೊಂದಿಗೆ ಇಂದು 5 ಜೂನ್ 2024 ಹೊಸದೆಹಲಿಯಿಂದ ಜಾರಿಗೊಳಿಸಲಾಗಿದೆ. ಇದು ಎನ್ ಡಿ ಎದ ಪ್ರಸ್ತಾಪ, ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಅದಿದೆ ಎನ್ ಡಿ ಎ ಐ ಎನ್ ಡಿ ಎ ಒಕ್ಕೂಟದ ಸಭೆಯ ಜೊತೆ ಜೊತೆಗೆ ಇನ್ನೊಂದು ಮಹತ್ವದ ಸಭೆ, ಹೈ ವೋಲ್ಟೇಜ್ ಮೀಟಿಂಗ್, ಪಿಯೂಷ್ ಗೋಯಲ್ ನಿವಾಸದಲ್ಲಿ ನಡೀತಾ ಇದೆ. ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿಗಳ ನಿವಾಸದಿಂದ ಪಿಯೂಷ್ ಗೋಯಲ್ರನ್ನ ಭೇಟಿಯಾಗ್ಲಿಕ್ಕೆ ತೆರಳಿದ್ದಾರೆ. ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್, ಯಾಕೆ ಅಷ್ಟು ಇಂಪಾರ್ಟೆಂಟು? ಅಲ್ಲಿ ನೆಗೋಸಿಯೇಷನ್ ಆಗುತ್ತೆ. ಹಿ ಹ್ಯಾಸ್ ಟು ಕಮ್ಯುನಿಕೇಟ್ ವಾಟ್ ಹಿ ವಾಂಟ್ಸ್. ಮೀಟಿಂಗ್ ಮುಗಿದ್ಮೇಲೆ ಇನ್ನೇನು ಕಮ್ಯುನಿಕೇಟ್? ಅಲ್ಲ, ಮೀಟಿಂಗ್ ಮುಗಿದ್ಮೇಲೂ ಕೂಡ ಓಕೆ, ನಾಡದವರೆಗೆ ತನಗೇನು ಬೇಕು ಅಂತಕ್ಕಂಥದ್ದನ್ನ ಕಂಡೀಷನ್ ಅಲ್ಲ ಅಂತ, ಕಂಡೀಷನ್ ಅಲ್ಲ, ಆದರೆ ತಾನೇನು ಬಯಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಕಮ್ಯುನಿಕೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಎಸ್, ಲವ್ ಮ್ಯಾರೇಜ್ನಲ್ಲೂ ಮಾತುಕತೆಗಳಿರ್ತವೆ ನ್ಯಾಚುರಲಿ, ಎರಡು ಕಡೆ ಹಿರಿಯರು ಕೂತ್ಕೊಂಡು ಮಾತಾಡೋದು ಇರುತ್ತೆ. ದೋ ಲವ್ ಇಸ್ ಕಂಡೀಷನಲ್, ಅನ್ಕಂಡೀಷನಲ್, ಮ್ಯಾರೇಜ್ ಇಸ್ ಕಂಡೀಷನ್, ಮ್ಯಾರೇಜ್ ಇಸ್ ಕಂಡೀಷನಲ್. ಅದಕ್ಕಾಗಿ ಈ ಮಾತುಕತೆ. ಪಿಯೂಷ್ ಗೋಯಲ್ ಮನೆಗೆ ಚಂದ್ರಬಾಬು ನಾಯ್ಡು ಹೋಗಿದ್ದಾರೆ. ಅಲ್ಲಿ ಬಹುತೇಕ ಅಮಿತ್ ಶಾ, ಜೆ ಪಿ ನಡ್ಡಾ ಮತ್ತು ರಾಜನಾಥ್ ಸಿಂಗ್ ತೆರಳಲಿದ್ದಾರೆ. ಎಸ್, ಎಲ್ಲ ಮೈತ್ರಿಕೂಟದ ನಾಯಕರೊಂದಿಗೆ ಅಮಿತ್ ಶಾ, ಜೆ ಪಿ ನಡ್ಡಾ ಮತ್ತು ರಾಜನಾಥ್ ಸಿಂಗ್, 3 ಜನರ ತಂಡವನ್ನು ರಚಿಸಲಾಗಿದೆ. ಅವರು ಇವತ್ತು ಸಂಜೆಯಿಂದ ನಾಳೆಯವರೆಗೆ ಎನ್ ಡಿ ಎ ನಾಯಕರೊಂದಿಗೆ ಚರ್ಚೆಯನ್ನು ನಡೆಸ್ತಾರೆ. ಜೂನ್ 7 ಎನ್ ಡಿ ಎ ಸಂಸದೀಯ ಪಕ್ಷದ ಸಭೆ ನಡೆಯಲಿದೆ. ಅದಾದ ಮೇಲೆ ಬೆಳಗ್ಗೆ ಸಭೆ ನಡೆಯಲಿದೆ, ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಎನ್ ಡಿ ಎ ನಾಯಕರು ಭೇಟಿಯಾಗ್ತಾರೆ, ಅಧಿಕೃತ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಲಿದ್ದಾರೆ. ನನಗನ್ಸುತ್ತೆ ಅಜಿತ್, ಹಂಚ್ ಆರ್ ಗಟ್ ಫೀಲಿಂಗ್, ತುಂಬ ದೊಡ್ಡದಾದ ಕ್ಯಾಬಿನೆಟ್ ತಕ್ಷಣಕ್ಕೆ ಬರಲ್ಲ. ಎಸ್, ಒಂದು ಚಿಕ್ಕ ಕ್ಯಾಬಿನೆಟ್, ದೊಡ್ಡದೆ ನರೇಂದ್ರ ಮೋದಿ ಮೊದಲು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ, ಅದಾದ ಮೇಲೆ ಕ್ಯಾಬಿನೆಟ್ನ ವಿಸ್ತರಣೆ ಚರ್ಚೆಗಳು ನಡೀಬಹುದು ಅಂತ ಅನ್ಸುತ್ತೆ. ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಬ್ಬರೇ ಪ್ರಮಾಣ ವಚನವನ್ನು ತೆಗೆದುಕೊಂಡು ಆಶ್ಚರ್ಯ ಇಲ್ಲ, ಯಾಕಂದರೆ ದೊಡ್ಡ ನಾಯಕರು ಯಾರು ನಿಮ್ಮ ಕೇಂದ್ರದ ಕ್ಯಾಬಿನೆಟ್ಗೆ ಬರ್ತಾರೆ? ಈಗ ಏಕನಾಥ್ ಶಿಂದೆ ಇಸ್ ನಾಟ್ ಕಮಿಂಗ್, ಹೌದು, ನಿತೀಶ್ ಕುಮಾರ್ ಇಸ್ ನಾಟ್ ಬರ್ತಿಲ್ಲ, ಚಂದ್ರಬಾಬು ಇಸ್ ನಾಟ್ ಕಮಿಂಗ್. ನಿತೀಶ್ ಕುಮಾರ್ ಏನೋ ಮಗನನ್ನು ಒಯ್ದು ಕ್ಯಾಬಿನೆಟ್ಗೆ ತರ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಏನಿಲ್ಲ, ಕರೆಕ್ಟ್. ಚಂದ್ರಬಾಬು ನಾಯ್ಡು ಕೂಡ ನನಗೇನು ಅನ್ಸಲ್ಲ,
ಮೋದಿ ಜೊತೆ ಒಬ್ಬರೇ ಯಾರೋ ಚಂದ್ರಬಾಬು ನಾಯ್ಡು ಪುತ್ರ ಕ್ಯಾಬಿನೆಟ್ಗೆ ಬಂದರು ಅಂತಕ್ಕಂಥದ್ದೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ. ಹಾಗಾಗಿ ಒಬ್ಬರೇ ನರೇಂದ್ರ ಮೋದಿ ಅಥವಾ ಎಲ್ಲ ಪಕ್ಷಗಳ ಒಬ್ಬೊಬ್ಬ ಸದಸ್ಯರ ಜೊತೆಗೂ ಕೂಡ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಿಕ್ಕೆ ಸಾಕು. 7ಕ್ಕೆ ಸಭೆ ನಡೆದ ನಂತರ 24 ಗಂಟೆ 36 ಗಂಟೆಗಳಲ್ಲಿ ಈ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನಿಸುತ್ತೆ, ಹಾರ್ಡ್ಲಿ ಶನಿವಾರ ಈವ್ನಿಂಗ್ ಒಳಗಡೆ. ನನ್ನ ಮಾಹಿತಿಯ ಪ್ರಕಾರ ಶನಿವಾರ ಸಂಜೆಯೊಳಗಡೆ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಲಿಕ್ಕಿಲ್ಲ, ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಲಿಕ್ಕಿಲ್ಲ. ಪಿಯೂಷ್ ಗೋಯಲ್ ನಿವಾಸದಲ್ಲಿ ಇನ್ನೊಂದು ಹೈ ವೋಲ್ಟೇಜ್ ಸಭೆ. ಪಿಯೂಷ್ ಗೋಯಲ್ ನಿವಾಸದಲ್ಲಿ ಎನ್ಡಿಎ ನಾಯಕರ ಸಭೆಯ ದೃಶ್ಯಗಳು ಕೂಡ ಸ್ವಲ್ಪ ಹೊತ್ತಿನಲ್ಲಿ ಬರಲಿವೆ. ದೃಶ್ಯಗಳು ಬಂದಿವೆ, ಒಂದು ಫೋಟೋ ಅಪಾರ್ಚುನಿಟಿ ಅಂತಾರೆ, ಆ ಫೋಟೋ ಅಪಾರ್ಚುನಿಟಿಯ ಚಿತ್ರ ಕೂಡ ಬರಲಿದೆ. ಪಿಯೂಷ್ ಗೋಯಲ್ ನಿವಾಸದಲ್ಲಿ ಚಂದ್ರಬಾಬು ನಾಯ್ಡು ತೆರಳಿದ್ದಾರೆ, ಅಲ್ಲಿ JP ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರು ಕೂಡ ಚಂದ್ರಬಾಬು ನಾಯ್ಡು ಜೊತೆ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ. ತೆರೆಯ ಮುಂದಿನ ಮಾತುಕತೆ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನಡೀತು, ತೆರೆಯ ಹಿಂದಿನ ಮಾತುಕತೆಗೆ ಪಿಯೂಷ್ ಗೋಯಲ್ ನಿವಾಸಕ್ಕೆ ಚಂದ್ರಬಾಬು ನಾಯ್ಡು ತೆರಳಿದ್ದಾರೆ. 272 ಸರಳ ಬಹುಮತದ ಸಂಖ್ಯೆ, 292 ಬಲಾಬಲವನ್ನು ಹೊಂದಿರುವ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ. ಎಲ್ಜೆಪಿಯ 5 ಬಂತು, ಫೋಟೋ ಬಂತು. ಫೋಟೋ ಕುಮಾರಸ್ವಾಮಿ, ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅವರ ಇನ್ನೊಂದು ಬದಿಯಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಪ್ರಫುಲ್ ಪಟೇಲ್, ಜಿತಿನ್ ರಾಮ್ ಮಾಂಝಿ, ಚಿರಾಗ್ ಪಾಸ್ವಾನ್, ಜಯಂತ್ ಚೌಧರಿ, ಅನುಪ್ರಿಯಾ ಪಟೇಲ್ ಇವರು ಕೂಡ 2ನೇ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಮಹತ್ವದ NDA ಸಭೆಯ ಒಂದು ಫೋಟೋ ಅಪಾರ್ಚುನಿಟಿಯ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಪವನ್ ಕಲ್ಯಾಣ್ ಕೂಡ ಹಿಂದಿನ ಸಾಲಿನಲ್ಲಿ ಕಾಣ್ತಾ ಇದ್ದಾರೆ. ಕುಮಾರಸ್ವಾಮಿ, ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಬದಿಗೆ ನಿಂತಿದ್ದರೆ ಇನ್ನೊಂದು ಬದಿಯಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಪ್ರಫುಲ್ ಪಟೇಲ್, ಜಿತಿನ್ ರಾಮ್ ಮಾಂಝಿ. ರಾಜಕಾರಣ ಒಂದು ದಿನದಲ್ಲಿ ಹೇಗೆ ಬದಲಾಗುತ್ತದೆ ಎನ್ನುವುದಕ್ಕೆ ಈಗ ದಿಲ್ಲಿಯಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳೇ ಸಾಕ್ಷಿ. ಭಾರತದ ರಾಜಕಾರಣದ ಅತ್ಯಂತ ಮಹತ್ವಪೂರ್ಣ ಸಂಕ್ರಮಣದ ಘಟ್ಟ ಅಂತ ಇದನ್ನು ಕರಿಬಹುದು. ಯಾಕಂದರೆ 10 ವರ್ಷಗಳ ಕಾಲ ಏಕಪಕ್ಷದ ಒಂದು ಸರ್ಕಾರ ಇತ್ತು, 30 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರದ ನಂತರ 10 ವರ್ಷಗಳ ಕಾಲ ಒಂದು ಪಕ್ಷದ ಸರ್ಕಾರ ದೇಶದಲ್ಲಿತ್ತು. ಈಗ ಅದು ಒಂದು ಪಕ್ಷದಿಂದ ಮಲ್ಟಿಪಲ್ ಪಕ್ಷಕ್ಕೆ, ಬಹುಪಕ್ಷೀಯ ಸಮ್ಮಿಶ್ರ ಸರ್ಕಾರ ದೇಶದಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಅದರ ಪೂರ್ವಭಾವಿ ಸಭೆ ಇವತ್ತಿನಿಂದ ದಿಲ್ಲಿಯಲ್ಲಿ ಆರಂಭ ಆಗಿವೆ. ಕುಮಾರಸ್ವಾಮಿ ಅವರ ಕನಸಿತ್ತ ಜಿದೆ ಹೌದಾ ನೋಡಿ, ಅವರು ಮುಖ್ಯಮಂತ್ರಿ ಇದ್ದಾಗ, ಇವತ್ತು ಹೇಳಲಿಕ್ಕೆ ಅಡ್ಡಿ ಇಲ್ಲ ಅನಿಸುತ್ತೆ, ಅವ್ರಿಗೆ BJP ಜೊತೆ ಹೋಗಿರೋದ್ರಿಂದ ಹೇಳ್ತೀನಿ, ಅವರು ಕಾಂಗ್ರೆಸ್ ಜೊತೆ ಮುಖ್ಯಮಂತ್ರಿಯಾಗಿ ದಿಲ್ಲಿಗೆ ಬಂದಿದ್ರು. ಸ್ವಲ್ಪ ಕುಮಾರಸ್ವಾಮಿ ಅವರ ಸ್ವಭಾವ ಅಂತಂದರೆ ಸ್ವಲ್ಪ ಹರಟೆ, ಸಿದ್ದರಾಮಯ್ಯನವರು ಹರಟೆ ಹೊಡಿತಾರೆ, ಅದು ಕುಮಾರಸ್ವಾಮಿ ಅವ್ರದ್ದು ಸ್ವಭಾವ. ಅವರು ಒಂದ್ಸಲ ಭಾಳ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ರು, ಸಾಕಾಗಿ ಹೋಗಿದ್ದು ನಾನು ಕಾಂಗ್ರೆಸ್ ಜೊತೆ ಏಗ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ BJP ಆದರೆ ನನಗೊಂದು ರೀತಿ ವರ್ಕಿಂಗ್ ರಿಲೇಷನ್ ಇರುತ್ತೆ ಅಂತಕ್ಕಂಥ. ಇವತ್ತು ಆ ವರ್ಕಿಂಗ್ ರಿಲೇಷನ್, ಹಿಂದಿನ ಅನುಭವನು BJP ಜೊತೆ ಕುಮಾರಸ್ವಾಮಿ ಅವರು ಚೆನ್ನಾಗಿತ್ತು, ಚೆನ್ನಾಗಿತ್ತು ಅವ್ರದ್ದು. ಆಮೇಲೆ ಅವ್ರಿಗೆ ಒಂದು ರೀತಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದರು, ಸ್ವಲ್ಪ ಲೆಗ್ ಸ್ಪೇಸ್ ಇತ್ತು ಕೆಲಸ ಮಾಡೋದಕ್ಕೆ. ಆಮೇಲೆ ಬಹಳ
ಜನಪ್ರಿಯ ಮುಖ್ಯಮಂತ್ರಿ ಆವಾಗ, ಜನಪ್ರಿಯ ಈ ಜನತಾ ದರ್ಶನ ಅದು ಇದು ತುಂಬ ಜನಪ್ರಿಯ. ಅವ್ರ ಸ್ಟೈಲ್ ಅದೇನಾಗಿತ್ತು, ಹೌದು, ಎಸ್ ಎಂ ಕೃಷ್ಣ 5 ವರ್ಷಗಳ ಕಾಲ ಇದ್ರು. ಎಸ್ ಎಂ ಕೃಷ್ಣ ವಾಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್. ಆದರೆ ಎಸ್ ಎಂ ಕೃಷ್ಣ ಹಿಂಗೆ ಬೇರೆಯವರಲ್ಲ. ಎಸ್ ಎಸ್, ನನ್ನ ನೆನಪಿದೆ, ನಾನು 2007 ಹೋದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ದಿಲ್ಲಿಗೆ ಬಂದರೆ ಮುಖ್ಯಮಂತ್ರಿಗಳ ಏನೊಂದು ಸೂಟ್ ಇರುತ್ತೆ, ಆ ಸೂಟ್ಗೆ ಎಸ್ ಎಂ ಕೃಷ್ಣ ಇದ್ದಾಗ ಪ್ರವೇಶವೇ ಇರಲಿಲ್ಲ. ಹೌದು, ಕುಮಾರಸ್ವಾಮಿ ಬಂದರೆ ಆಗ ಮಹಾದೇವ್ ಪ್ರಸಾದ್ ಇದ್ರು. ಈಗ ಈ ಪುಟ್ಟಣ್ಣ, ಚಲುವರಾಯ ಸ್ವಾಮಿ, ಜಮೀರ್ ಅಹ್ಮದ್ ಇದ್ರೆ, ಜಮೀರ್ ಅಹ್ಮದ್, ಇವರೆಲ್ಲ ಮುಖ್ಯಮಂತ್ರಿಗಳ ಈ ಮಂಚ ಇರುತ್ತಲ್ಲ, ಮಂಚ ಅಂದರೆ ಸಿ ಎಂ ಸೂಟ್ನ ಒಳಗಡೆ ಮುಖ್ಯಮಂತ್ರಿಗಳ ಕೊಠಡಿ ಇರುತ್ತಲ್ಲ, ಅಲ್ಲಿ ಒಂದು ಈ ಹೊರಕೊಂಡಿರ್ತಾರೆ, ಇನ್ಯಾರೋ ಚೇರ್ ಮೇಲೆ ಕಾಲ್ ಹಾಕೊಂಡು ಹಿಂಗೆ ಕೂತಿರ್ತಾರೆ. ಈಗ ಮಾತಾಡಿದ್ರಿ, ಕಾಲೇಜಿನ ಜನರಲ್ ಸೆಕ್ರೆಟರಿ ನೋಡಿದಂಗೆ ಆಗ್ತಾ, ಕಾಲೇಜ್ ಜಿ ಎಸ್ ಇಲೆಕ್ಷನ್ಸ್ ನಲ್ಲಿ ನಿಮ್ಗೆ ಕಾಣ್ತಾ ಇರುತ್ತಲ್ಲ, ಆ ರೀತಿ ದೃಶ್ಯಗಳು ಕಾಣ್ತಾ ಇದ್ವಿ. ನಮಗೂ ಒಂದು ಅಚ್ಚರಿ, ಮುಖ್ಯಮಂತ್ರಿಗಳು ಏನ್ ಬ್ರದರ್ ಅಂತ ಕರೆದು ಮಾತನಾಡಿಸೋರು. ಎಸ್, ಆಗ ಒಂದು ಜನಪ್ರಿಯತೆ ಅವ್ರಿಗೆ ಬಂದಿತ್ತು. ಎರಡನೇ ಬಾರಿ ಕುಮಾರಸ್ವಾಮಿಯವ್ರಿಗೆ ಆ ಜನಪ್ರಿಯತೆ ಬರಲಿಲ್ಲ. ಮೊದಲನೇ ಬಾರಿ ಆ ಜನಪ್ರಿಯತೆ ಇತ್ತು. ಆಗ ಕುಮಾರಸ್ವಾಮಿ ಒಮ್ಮೆ ಹೇಳಿದ್ದ ನೆನಪು ನನಗೆ, ಈ ಕಾಂಗ್ರೆಸ್ ಜೊತೆ ನನಗೆ ಸ್ವಲ್ಪ, ನಮ್ಮ ತಂದೆಗೆ ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು, ಸೋಷಿಯಲಿಸ್ಟ್ರು ಭಾಳ ಇಷ್ಟ, ಬಟ್ ನನಗೆ ಅವಾಗ ಕುಮಾರಸ್ವಾಮಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿದರೆ ರಾಜ್ಯ ರಾಜಕಾರಣದ ಎಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡಿದ್ವು, ಆ ಬೆಳವಣಿಗೆಗಳ ಪೈಪಿಕ್ಕಿ ಬಹುತೇಕವನ್ನು ನಾವು ನೋಡೋಕೆ ಆಗ್ತಿರ್ಲಿಲ್ಲ. ನಿಜ, ಅವಾಗ ಅಧಿಕಾರ ಹಸ್ತಾಂತರ ಮಾಡದೆ ವಚನ ಭ್ರಷ್ಟ ಅನ್ನಿಸಿಕೊಂಡು ರಾಜ್ಯ ರಾಜಕಾರಣದ ದಿಕ್ಕೆ ಬದಲಾಗಿ ಹೋಗ್ಬಿಡ್ತು ನೋಡಿ. ಬಿ ಜೆ ಪಿ ಏಕಾಂಗಿಯಾಗಿ 100ರ ಗಡಿ ದಾಟಿದ್ದೆ ಆ ವಚನ ಭ್ರಷ್ಟತೆ ಇದರ ನಂತರದ ಚುನಾವಣೆಯಲ್ಲಿ. ಸಣ್ಣ ಬ್ರೇಕ್, ಬ್ರೇಕ್ ನಂತರ ಮುಂದುವರೆಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.